ಸೋಮಣ್ಣ ಅವರು ಕಾಂಗ್ರೆಸ್ಗೆ ಬರೋದಿಲ್ಲ ಅಂತ ಖಚಿತವಾದ ನಂತರ ಕಾಂಗ್ರೆಸ್ ಬಣದವರು ಒಂದು ಫೋಟೋ ಶೇರ್ ಮಾಡಿದ್ರು ಇವತ್ತು. ಅದು ಭಯಂಕರ ವೈರಲ್ ಆಯಿತು. ನೋಡಿದ ತಕ್ಷಣ ಗೊತ್ತಾಗುತ್ತೆ, ವಿಮಾನ ಡಿ ಕೆ ಶಿವಕುಮಾರ್ ಮತ್ತು ಸೋಮಣ್ಣ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಸೋಮಣ್ಣ ಅವರು ಬಹಳ ಗಹನವಾಗಿ ಗಂಭೀರವಾಗಿ ಏನೋ ಹೇಳ್ತಿದ್ದಾರೆ, ಡಿ ಕೆ ಶಿವಕುಮಾರ್ ಕೇಳಿಸ್ಕೊತಿದ್ದಾರೆ ಅಷ್ಟೇ ಗಂಭೀರರಾಗಿ. ಮುಂದಿನ ರೋನಲ್ಲಿ ಕೂತ್ಕೊಂಡಂಥವ್ರು ತಮ್ಮ ಮೊಬೈಲನ್ನು ಸೆಲ್ಫಿ ಮೋಡಿಗೆ ಹಾಕಿ ತಕ್ಕೊಂಡಿರುವಂಥ ಫೋಟೋ ಇದು. ಈ ಫೋಟೋ ವಿಪರೀತ ವೈರಲ್ ಆಯಿತು. ಆಮೇಲೆ ಹತ್ರ ಎಲ್ಲರೂ ಒಂದು ಸ್ಪಷ್ಟೀಕರಣ ಕೊಟ್ಟರು. ಬೆಳಗಾವಿ ಅಧಿವೇಶನ ಮುಗಿಸಿದ ನಂತರ ಬೆಳಗಾವಿಯಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರುವಾಗ ಅಕ್ಕಪಕ್ಕದಲ್ಲಿ ಕೂತ್ಕೊಂಡಾಗ ಯಾರೋ ತೆಗೆದಿರೋ ಫೋಟೋ ಅಂತಿದ್ದು. ಸ್ಪಷ್ಟೀಕರಣ ಒಂದು ಬಂತು, ಅದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಯಾವುದೋ ಕಾರಣದಿಂದ ತಗೊಂಡು ನೀವೇನೋ ಹಾಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ತು. ನಾನು ಬಿಜೆಪಿಯ ಒಬ್ಬ ಶಾಸಕ, ಬಿಜೆಪಿ ಸರ್ಕಾರದ ಮಂತ್ರಿ, ನನಗೆ ನನ್ನ ಇತಿಮಿತಿ ಗೊತ್ತಿದೆ, ಎಷ್ಟು ಗೌರವವಾಗಿ ನಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ನಾನು ಯಾರ ಹತ್ರ ಹೇಳಿಸ್ಕೋಬೇಕಾಗಿಲ್ಲ. ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಒಬ್ಬ ಸಕ್ರಿಯನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಮಗೆ ರಾಜ್ಯದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವ ಇದೆ, ಯಡಿಯೂರಪ್ಪನವರು ಮಾರ್ಗದರ್ಶನ ಇದೆ, ಕಟೀಲ್ರವರು ಅಧ್ಯಕ್ಷ ಆಗಿದ್ದಾರೆ. ಆ ಥರದ ಊಹಾಪೋಹಗಳು ನಂದಲ್ಲ, ಇದು ನೀವುಗಳೇ ಮಾಡಿಕೊಂಡಿರೋ ಸೃಷ್ಟಿ. ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಬಿಜೆಪಿಯಲ್ಲಿದ್ದೀನಿ, ಬಿಜೆಪಿ ಪಕ್ಷದ ಒಬ್ಬ ನಾಯಕನಾಗಿದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ಚಿಲ್ಲರೆ ಬುದ್ಧಿ ಗೊತ್ತಿಲ್ಲ, ಇನ್ನೊಬ್ಬರಂಗೆ ಆಟ ಆಡಿಸೋದು ಗೊತ್ತಿಲ್ಲ. ಕೆಲವು ಸಂಗತಿಗಳನ್ನು ಹೇಳುವಾಗ ನಿಷ್ಠೂರವಾಗಿ ಮಾತಾಡ್ತೀನಿ. ಶಿವಕುಮಾರ್ ಅವರು ಒಂದು ಕೆಪಿಸಿಸಿ ಅಧ್ಯಕ್ಷರು, ಅವರು ಕೂಡ ನಮ್ಮ ತಾಲೂಕಿನವರು, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಸೋಮಣ್ಣ ನಮ್ಮ ತಾಲೂಕವರು, ನಾವು ಬೇಕಾದಷ್ಟು ಧರ್ಮದ ಕೆಲಸದಲ್ಲಿ ಮಠಮಾನ್ಯ ಕೆಲಸಗಳಲ್ಲಿ ಒಟ್ಟಿಗೆ ನಾವು ಕೆಲಸ ಮಾಡ್ತೀವಿ. ನಾವು ಯಾವುದು ಅವ್ರು ನಮ್ಮ ತಾಲೂಕಲ್ಲಿ ಬೆಳಗ್ಗೆ ಸಾಯಂಕಾಲ ನಮ್ಮ ಊರಿಗೆ ಬರ್ತಾ ಇರ್ತಾರೆ, ಅವ್ರ ಮನೆ ಇದೆ, ಮೊನ್ನೆ ರಾತ್ರಿ ಕೂಡ ಕಾಡಲ್ಲಿ ಹೋಗಿ ಮಲಗಿದ್ರು. ಅವ್ರ ಊರು ಕಾಡಲ್ಲಿದೆ, ಕಾಡಲ್ಲಿ ಅವ್ರ ಊರಿದೆ. ನೀವು ಅವ್ರ ಊರು ನೋಡಿದಿರೋನೋ ಗೊತ್ತಿಲ್ಲ, ಕಾಡು ಮಧ್ಯೆ ಅವ್ರ ಊರಿದೆ. ಅವ್ರ ಸ್ವಂತ ಮನೆ ನಮ್ಮ ಕ್ಷೇತ್ರದವರು, ಅವ್ರ ಹೆಸರಲ್ಲಿ ನಾನೊಂದು ರೋಡ್ ಇಟ್ಟಿದ್ದೀನಿ. ನಮ್ಮ ಕ್ಷೇತ್ರಕ್ಕೆ ಒಂದು ಅಷ್ಟು ಸರ್ವಿಸ್ ಮಾಡಿದ್ದಾರೆ. ಸೊ ಆ ಬಾಂಧವ್ಯ ಇದೆ, ರಾಜಕಾರಣ ಬೇರೆ, ಬಾಂಧವ್ಯ ಬೇರೆ. ಸೊ ನಾನು ಯಾವತ್ತೂ ಅವ್ರು ನನ್ನ ಕಾಂಗ್ರೆಸ್ ಬರ್ತೀನಿ ಅಂತ ಅವರು ಹೇಳ್ಕೊಂಡಿಲ್ಲ, ಅವ್ರು ನಾನು ಅವ್ರನ್ನ ಕರೆದಿಲ್ಲ. ಅರ್ಥ ಆಯ್ತಾ? ನಾವು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಾವಿದ್ದೇವೆ. ಪಾಪ ಅವ್ರನ್ನ ಯಾಕೆ ಸುಮ್ಮನೆ ನೀವು ಹೇಳಿತೀರಿ? ಲೈಟಲ್ಲಿ ನಾವು ಎಲ್ಲೋ ಇದರಿಂದ ಬರ್ತಾ ಇದ್ದೋ, ಎಲ್ಲೋ ಬೆಳಗಾಮಿಂದ ಅಸೆಂಬ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೋ, ಆ ಫೋಟೋ ಅದು ಬಂದಿದೆ. ಏನು ಪಕ್ಕದಲ್ಲಿ ಕೂತ್ಕೊಳ್ಳೋದು ಏನಿದೆ? ಎಲ್ಲರ ಪಕ್ಕದಲ್ಲೂ ಕೂತ್ಕೊತಾ ಇರ್ತೀವಿ. ಸೋಮಣ್ಣ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೆ ಅಂತ ನಾವು ಹೇಳಿಲ್ಲ, ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಸೋಮಣ್ಣ ಅವರು ಹೇಳಿಲ್ಲ. ನೀವು ಯಾಕೆ ಏನೇನೋ ಹೇಳ್ತೀರಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು. ಅಲ್ಲಿಗೆ ಉಭಯ ಕುಶಲೋಪರಿ ಸಾಂಪ್ರತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.